ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತಲೆ ನಮ್ಮೆಲ್ಲರನ್ನು ಒಪ್ಪಿಸ್ತೇನೆ. ಮುಖ್ಯವಾಗಿ ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರನ್ನು ಪವಿತ್ರಾತ್ಮ ನಿನ್ನ ಪ್ರಸನ್ನತೆಯಲ್ಲಿ ನಡೆಸೆಂದು ಬಿಡುತ್ತಿದ್ದೇನೆ. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳನ್ನು ತಿಳ್ಕೊಳ್ಳಲು ಅಸಾಧ್ಯ. ಪವಿತ್ರಾತ್ಮನೇ, ನಿನ್ನ ಕೃಪಾಹಸ್ತಲೆ ನಮ್ಮೆಲ್ಲರನ್ನು ಒಪ್ಪಿಸ್ತೇನೆ. ಅದೇ ರೀತಿ ವಾಕ್ಯವನ್ನು ಬೋಧಿಸುವ ನನಗೂ ಪವಿತ್ರಾತ್ಮ ನನ್ನ ಸಂಗಡವಿದ್ದು ನನಗೆ ಸಹಾಯ ಮಾಡು. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳದ್ದು ನಿನ್ನದಾಗಲಿ ಪವಿತ್ರಾತ್ಮನೆ. ಎಲ್ಲವನ್ನು ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ಬೋಧಿಸಲು ಬೇಕಾದ ಎಲ್ಲ ಸಹಾಯವನ್ನು ಕೊಟ್ಟು ನನ್ನ ಸಂಗಡವಿದ್ದು ನನ್ನ ನಡೆಸೆಂದು ಬಿಡುತ್ತಿದ್ದೇನೆ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪವಿತ್ರಾತ್ಮರಿಗೆ ಸದಾಕಾಲವೂ ಸಲ್ಲಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ನಾವು ದೇವರ ಸರ್ವಾಯುಧಗಳು ಇದರ ವಿಷಯದಲ್ಲಿ ಧ್ಯಾನಿಸುತ್ತಾ ಬಂದಾಗ ಕೊನೆಯದಾಗಿ ನಾವು ನೋಡಿದೆವು ಪ್ರಾರ್ಥನೆಯ ವಿಷಯದಲ್ಲಿ. ಯಾವಾಗಲೂ ಎಲ್ಲ ಸಮಯದಲ್ಲಿಯೂ ಎಲ್ಲರಿಗೋಸ್ಕರ ಎಲ್ಲ ವಿಧವಾದ ಪ್ರಾರ್ಥನೆಗಳಿಂದ ನಾವು ಇರಬೇಕಾದ ಒಂದು ನಿರಂತರ ದೇವಜನರಲ್ಲಿ ಒಂದು ಉಸಿರಾಟ ಇದ್ದಾಗೆ ಪ್ರಾರ್ಥನೆಯ ಜೀವಿತ ಆಗಬೇಕು. ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಒಳ್ಳೆಯ ಕಾರ್ಯಗಳಿಗಾಗಿ ಆತನನ್ನು ಸ್ತುತಿಸುವುದು, ಕಷ್ಟ ಬಂದಾಗ ಆತನಿಗೆ ನಮ್ಮ ಕಷ್ಟಗಳನ್ನು ಮೊರೆ ಇಡುವುದು, ಬೇಡಿಕೊಳ್ಳುವುದು, ನಮ್ಮ ಅಗತ್ಯತೆಗಳನ್ನು ಆತನ ಸನ್ನಿಧಿಯಲ್ಲಿ ತಿಳಿಸೋದು, ಇಡೀ ಲೋಕಕ್ಕೋಸ್ಕರ ಪ್ರಾರ್ಥನೆ ಮಾಡೋದು, ದೇವ ಜನರಿಗೋಸ್ಕರ ಎಲ್ಲ ಸಂಗತಿಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಎಲ್ಲ ಸಂಗತಿಗಳನ್ನು ಪ್ರಾರ್ಥನೆಯ ಮಹತ್ವವನ್ನು ಹೇಗೆ ಅದು ನಿರಂತರ ಪ್ರಕ್ರಿಯೆ ಆಗಬೇಕಂತ ನಾವು ಹೋದ ವಾಕ್ಯದ ಧ್ಯಾನದಲ್ಲಿ ನಾವು ನೋಡಿದೆವು. ಇವತ್ತು ಆ ಪ್ರಾರ್ಥನೆಗೆ ಸಂಬಂಧಪಟ್ಟ ಅದರ ಮುಂದಿನ ಭಾಗವಾಗಿ ನಾವು ದೇವರ ವಾಕ್ಯದಲ್ಲಿ ನೋಡೋಣ. ನಾವು ಹೊಸ ಒಡಂಬಡಿಕೆಯಲ್ಲಿ ಪ್ರಾರ್ಥನೆ ವಿಷಯದಲ್ಲಿ ಮುಖ್ಯವಾಗಿ ಯೇಸು ಪ್ರಾರ್ಥನೆ ವಿಷಯದಲ್ಲಿ ಏನು ಬೋಧನೆ ಮಾಡಿದ್ದಾನೆ ಅದೊಂದು ನೋಡೋಣ. ಮತ್ತು ಪೌಲನು ಪ್ರಾರ್ಥನೆ ವಿಷಯದಲ್ಲಿ ಏನು ಹೇಳ್ತಾನೆ, ಈ ಎರಡು ಸಂಗತಿ ಇವತ್ತು ಒಂದು ಸಂಗತಿಯನ್ನು ನಾವು ಮೊದಲು ನೋಡೋಣ. ಯೇಸು ಪ್ರಾರ್ಥನೆ ವಿಷಯದಲ್ಲಿ ಏನು ಹೇಳ್ತಾನೆ ಅಂತ. ನಾವು ಪ್ರತಿಯೊಬ್ಬರಿಗೆ ನಮಗೆ ಗೊತ್ತುಂಟು, ಶಿಷ್ಯರು ಯೇಸುವಿನ ಬಳಿಗೆ ಬಂದು ನಮಗೆ ಪ್ರಾರ್ಥನೆ ಮಾಡಲು ಕಲಿಸು ಅಂತ ಹೇಳಿದರು. ಆಗ ಯೇಸು, ನೀವು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿರಿ, ಈ ಪ್ರಾರ್ಥನೆ ಮಾಡಿರಿ ಅಂತ ಬರೆದಿಲ್ಲ ಅಲ್ಲಿ. ಈ ರೀತಿಯಾಗಿ ಪ್ರಾರ್ಥನೆ ಮಾಡೋದು, ನಮ್ಮ ಪ್ರಾರ್ಥನೆ ಯಾವ ರೀತಿಯಾಗಿರಬೇಕು ಅಂತ ಅಲ್ಲಿ ಹೇಳಿದ್ದಾನೆ. ಆದರೆ ಇವತ್ತು ಅದೇ ಒಂದು ಪ್ರಾರ್ಥನೆ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನರು ಮಾಡುವ ಪ್ರಾರ್ಥನೆಯಾಗಿ ಹೋಗಿದೆ. ಕರ್ತನ ಪ್ರಾರ್ಥನೆ ಅಂತ ನಾವು ಹೇಳ್ತೇವೆ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ನಾವು ಎಲ್ಲರಿಗೂ ಗೊತ್ತುಂಟು ಆ ಪ್ರಾರ್ಥನೆ. ಆದರೆ ಇದು ಕರ್ತನ ಪ್ರಾರ್ಥನೆಯ ಎಂಬ ಪ್ರಶ್ನೆ. ಸರಿಯಾಗಿ ನಾವು ನೋಡಿದರೆ ಇದು ಕರ್ತನ ಪ್ರಾರ್ಥನೆ ಅಲ್ಲ, ಕರ್ತನು ಮಾಡಿದ ಪ್ರಾರ್ಥನೆ ಕ್ರೂಜೆಯಲ್ಲಿ. ಅದು ನಾವು ಯೋಹಾನನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ 17ನೇ ಅಧ್ಯಾಯದಲ್ಲಿ. ಅದು ದೇವರೇ ದೇವರೇ ಅಂತ ಪ್ರಾರ್ಥನೆ ಮಾಡೋದು, ಯೇಸು ಕ್ರೂಜೆಯಲ್ಲಿ ಮಾಡಿದ ಪ್ರಾರ್ಥನೆ, ಅದು ಕರ್ತನ ಪ್ರಾರ್ಥನೆ. ಆದರೆ ಇದು ಮುಖ್ಯವಾಗಿ ಶಿಷ್ಯರಿಗೆ ಕಳುಹಿಸಿದ ಪ್ರಾರ್ಥನೆ, ಆದ್ದರಿಂದ ಶಿಷ್ಯರ ಪ್ರಾರ್ಥನೆ ಅಂತ ನಾವು ಹೇಳ್ಬೋದು, ತಿಳಿಯುತ್ತಲ್ಲ. ಆದರೆ ಇಲ್ಲಿ ಇದರ ವಿಷಯವಾಗಿ ನಾವು ಅನೇಕ ಇಲ್ಲಿ ಸಂಗತಿಗಳಿವೆ. ಕೆಲವು ಭಾಳ ಅಗತ್ಯವಾಗಿ ನಾವು ಈ ಸಂಗತಿಗಳನ್ನು ನೋಡೋಣ. ಈ ಕರ್ತನ ಪ್ರಾರ್ಥನೆಯನ್ನು ನಾವು ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 9-13 ತನಕ ಈ ಪ್ರಾರ್ಥನೆ ಯೇಸು ತನ್ನ ಶಿಷ್ಯರಿಗೆ ಕಲಿಸಿಕೊಟ್ಟ ಪ್ರಾರ್ಥನೆ, ಅಥವಾ ಈ ರೀತಿಯಾಗಿ ಪ್ರಾರ್ಥನೆ ನಾವು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕಂತ ಯೇಸು ಅಲ್ಲಿ ಕಲಿಸಿಕೊಟ್ಟಿದ್ದಾನೆ. ಇದರ ವಿಷಯದಲ್ಲಿ ನಾವು ಒಂದು ಸಲ ಧ್ಯಾನಿಸಿದ್ದೇವೆ. ಆದರೂ ಇವತ್ತು ಅದಕ್ಕೆ ಸಂಬಂಧಪಟ್ಟ ಕೆಲವು ಮುಖ್ಯ ವಿಷಯಗಳನ್ನು ನೋಡೋಣ. ನೋಡಿ, ಅಲ್ಲಿ 9ನೇ ಅಧ್ಯಾಯದಲ್ಲಿ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು, ನೋಡಿ ಅಲ್ಲಿ ಬರೆದಿದೆ. ನೀವು ಹೀಗೆ ಪ್ರಾರ್ಥನೆ ಅಂದರೆ ಈ ರೀತಿಯಾಗಿ ಪ್ರಾರ್ಥನೆ, ನಿಮ್ಮ ಪ್ರಾರ್ಥನೆಯ ಮಾದರಿ ಇದಾಗಬೇಕು ಬಿಟ್ಟು ಈ ಪ್ರಾರ್ಥನೆ ಅಂತ ಅಲ್ಲಿ ಬರೆದಿಲ್ಲ. ಈ ಪ್ರಾರ್ಥನೆ ನೀವು ಮಾಡಬೇಕಂತ ಅಲ್ಲಿ ಬರೆದಿಲ್ಲ. ಅದರಿಂದ ಇದು ಒಂದು ಮಾದರಿ ಪ್ರಾರ್ಥನೆಗೆ. ನೋಡಿ ಅಲ್ಲಿ ಮೊದಲು ಏನು ಬರೆದಿದೆ ನೋಡಿ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ನೋಡಿ, ಇದರಲ್ಲಿ ಒಂದು ಬಹಳ ಅದ್ಭುತವಾದ ಒಂದು ಪ್ರಕಟಣೆ ಇಲ್ಲಿ ಅಡಕವಾಗಿದೆ. ನಾವು ಇಡೀ ಹಳೆಯ ಒಡಂಬಡಿಕೆಯಲ್ಲಿ ನೋಡಿದರೆ ಇಸ್ರಾಯೇಲ್ ಜನರು
ದೇವರನ್ನು ತಂದೆ ಅಂತ ಕರೆಯುವ ಎಲ್ಲಿ ಕೂಡ ಪ್ರಸಂಗವನ್ನು ನೋಡಿಲ್ಲ. ಕೆಲವೇ ಕೆಲವು ಕಡೆಗಳಲ್ಲಿ ಇಸ್ರಾಯೇಲರ ತಂದೆ ಅಂತ ಮಾತ್ರ ಪ್ರಸ್ತಾಪಿಸಲ್ಪಟ್ಟಿದೆ. ಆದರೆ ನಮ್ಮ ತಂದೆಯೇ, ನನ್ನ ತಂದೆಯೇ ಅಂತ ದೇವರನ್ನು ಎಲ್ಲಿ ಕೂಡ ಪ್ರಾರ್ಥಿಸುವುದು ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡಲಿಲ್ಲ. ಆದ್ದರಿಂದ ಇಲ್ಲಿ ಮೊದಲು ಆ ಪ್ರಾರ್ಥನೆಯನ್ನು ಯೇಸು ಇಲ್ಲಿ ಮಾಡ್ತಾನೆ. ನನ್ನ ತಂದೆ ಅಂದರೆ ಆ ಒಂದು ಸಂಬಂಧ ಅಷ್ಟು ಗಾಢವಾಗಿದೆ. ಆದ್ದರಿಂದ ನೀವು ಬೇರೆ ಎಲ್ಲಿ ಯಾವ ಧರ್ಮದಲ್ಲಿ ನೋಡಿ ದೇವರು ಮಹೋನ್ನತನು, ಆತನು ಸರ್ವಶಕ್ತನು, ಆತನು ದೇವರು, ಈ ಸಂಬಂಧಗಳು ಮಾತ್ರ ಇದೆ. ಆದರೆ ತಂದೆ ಮಕ್ಕಳ ಸಂಬಂಧ ನೀವು ಕೇವಲ ಬೈಬಲ್ನ ಪುಸ್ತಕದಲ್ಲಿ ಮಾತ್ರ ನೋಡ್ತೀರ, ಅದು ಕೂಡ ಹೊಸ ಒಡಂಬಡಿಕೆಯಲ್ಲಿ. ನಾವು ಈ ಬೇರೆ ಎಲ್ಲ ಧರ್ಮಗಳಲ್ಲಿ ನೋಡಿ ದೇವರು, ದೇವರು ದೈವತ್ವ ಇದೆಲ್ಲ ಬರೆದಿದೆ. ಅದು ತಂದೆ, ನಮ್ಮ ದೇವರು ನಮ್ಮ ತಂದೆ ಅಂತ ಯಾವ ಧರ್ಮದಲ್ಲಿ ಕೂಡ ಹೇಳುವುದಿಲ್ಲ. ಅದು ಬಿಟ್ಟು ನೀವು ಯಹೂದ ಧರ್ಮದಲ್ಲಿ ಕೂಡ ಯಹೂದ್ಯರು ದೇವರನ್ನು ತಂದೆ ಅಂತ ತಿಳ್ಕೊಳ್ಳೋದಿಲ್ಲ. ಅವರು ದೇವರು, ಸರ್ವಶಕ್ತನಾದ ದೇವರು, ಯೌವ ದೇವರು, ಯೌವ ಶಾಲೋಮ್, ಯೌವ ಶಮ್ಮ, ಎಬಿನೇಸರ್, ಈ ಎಲ್ಲ ಬೇರೆ ಬೇರೆ ಅರ್ಥಗಳಿಂದ ಅವರು ದೇವರನ್ನು, ದೇವರ ಇಸ್ರಾಯೇಲ್ ಜನರಲ್ಲಿ ದೇವರ ನಾಮ ಕೂಡ ಬಾಯಿಂದ ಉಚ್ಚಾರ ಮಾಡಬಾರ್ದಂತ. ಆದ್ದರಿಂದ ಅವರು ದೇವರು ಗಾಡ್ ಅಂತ ಬರೆಯುವಾಗ ಜಿಒಡಿ ಅಂತ ಬರೆಯೋದಿಲ್ಲ ಅವರು, ಓ ಇಲ್ಲ. ಆ ರೀತಿ ಅಂದರೆ ಅಷ್ಟು ನಾವು ದೇವರ ನಾಮವನ್ನು ತೆಗಿಲಿಕ್ಕೆ ಅಯೋಗ್ಯರು ಎಂಬ ಚಿಂತನೆಯಲ್ಲಿ ಅವರು ಬಂದದ್ದು. ಆದರೆ ಯೇಸು ಮೊದಲ ಬಾರಿಗೆ ಇಲ್ಲಿ ನೋಡಿ ಪರಲೋಕದಲ್ಲಿರುವ ನಮ್ಮ ತಂದೆಯೇ ಅಂತ ಹೇಳ್ತಾನೆ. ಇಂಥ ಒಂದು, ಆದ್ದರಿಂದ ಯಹೂದ್ಯ ಜನರು ಏನು ಮಾಡಿದರು, ಯಹೂದ್ಯರು ಯೇಸುವನ್ನು ಕೊಲ್ಲಿಕ್ಕೆ ನೋಡಲಿಕ್ಕೆ ಒಂದು ಕಾರಣ ಕೂಡ ಇದು, ಆತನು ದೇವರನ್ನು ತಂದೆ ಅಂತ ಹೇಳ್ತಾನಂತ. ಅಷ್ಟರ ತನಕ ಅವರ ಮಧ್ಯದಲ್ಲಿ ಅಂತ ಒಂದು ಚಿಂತನೆ ಇರಲಿಲ್ಲ. ಈ ಹೊಸ ಚಿಂತನೆಯಿಂದಾಗಿ ಅವರು ಅದನ್ನು ಅರ್ಥ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅವರಿಗೆ ಅರ್ಥ ಆಗಲಿಲ್ಲ, ಈ ಕ್ರಿಸ್ತನ ಆ ಸುವಾರ್ತೆ ಅವರಿಗೆ ಅರ್ಥ ಮಾಡಲಿಕ್ಕೆ ಕಷ್ಟ ಆಯಿತು. ಎಲ್ಲ ಹೊಸತನವನ್ನು ಇವತ್ತು ತಂದಿದ್ದಾನೆ ಅಂತ, ಅದಕ್ಕಾಗಿ ಅವರು ಆತನನ್ನು ಕೊಲ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಇಲ್ಲಿ ಮೊದಲು ಯೇಸು ಏನು, ಪರಲೋಕದಲ್ಲಿರುವ ನಮ್ಮ ತಂದೆ ಅಂತ ಹೇಳ್ತದೆ. ಪರಲೋಕದಲ್ಲಿರುವ ನಮ್ಮ ತಂದೆ, ಈ ಒಂದು ನಾಲ್ಕು ಪದದಲ್ಲಿ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಇಲ್ಲಿ ನಾಲ್ಕು ರೀತಿಯ ಸಂಬಂಧಗಳು ನಾವು ನೋಡ್ತೇವೆ. ಮುಖ್ಯವಾಗಿ ನಾವು ನಾಲ್ಕು ರೀತಿಯ ಸಂಬಂಧಗಳನ್ನು ಇಲ್ಲಿ ನಾವು ನೋಡಬಹುದು. ನಾಲ್ಕು ರೀತಿಯ ಸಂಬಂಧಗಳು. ಮೊದಲನೇದಾಗಿ ಇದು ರಿಲೇಷನ್ಶಿಪ್ ಅಥವಾ ಸಂಬಂಧ. ಎರಡನೇದು ಅದು ಲಾರ್ಡ್ಶಿಪ್ ಅಂತ ಹೇಳ್ತೇವೆ, ಕರ್ತನ ಸಂಬಂಧ. ಮೂರನೇದು ಫೆಲೋಶಿಪ್, ನಾವೆಲ್ಲರೂ ಸಹಭಾಗಿತ್ವದ ಒಂದು ಸಂಬಂಧ. ಮತ್ತು ಕೊನೆಯದಾಗಿ ಗಾರ್ಡಿಯನ್ಶಿಪ್ ಅಥವಾ ಒಂದು ರಕ್ಷಣೆಯ ಸಂಬಂಧ. ಈ ನಾಲ್ಕು ರೀತಿಯ ಸಂಬಂಧಗಳನ್ನು ನಾವು ಈ ಪ್ರಾರ್ಥನೆಯಲ್ಲಿ ಮೊದಲು ನೋಡ್ತೇವೆ. ಇಲ್ಲಿ ನೋಡಿ, ಫಾದರ್ ಅಂದರೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ ಅಂತ ಹೇಳಿ ಇಲ್ಲಿ ನಾವು ನೋಡ್ತೇವೆ. ಅದನ್ನು ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನೀವು ನೋಡಿದರೆ ಸುಮಾರು 165 ಕಡೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ ಅಂತ ಬರೆಯಲ್ಪಟ್ಟಿದೆ. ಯೇಸು ಪ್ರತಿ ಒಂದು ಕಡೆಯಲ್ಲಿ ದೇವರನ್ನು ಸಂಬಂಧವನ್ನು ಕಲ್ಪಿಸಿಕೊಡುವಾಗ ನನ್ನ ತಂದೆಯೇ, ನನ್ನ ತಂದೆ ಪರಲೋಕದಲ್ಲಿ, ನನ್ನ ಪರಲೋಕದಲ್ಲಿರುವ ನನ್ನ ತಂದೆ, ತಂದೆ ತಂದೆ ಎಂಬ ಪ್ರತಿ ಒಂದು ಕಡೆ ಅದನ್ನು ಪ್ರಸ್ತಾಪಿಸಲಾಗಿದೆ. ಆದರೆ ಕೇವಲ ಒಂದೇ ಒಂದು ಕಡೆಯಲ್ಲಿ ಮಾತ್ರ ಆತನು ನನ್ನ ದೇವರೇ, ನನ್ನ ದೇವರೇ ಅಂತ. ಎಲ್ಲಿ ಅದು? ಮತ್ತೆಯನ್ನು ಬರೆದ ಸುವಾರ್ತೆಗೆ ಹೋಗಿ, ಮತ್ತೆಯನ್ನು ಬರೆದ ಸುವಾರ್ತೆ 27 ಮತ್ತೆಯನ್ನು ಸುವಾರ್ತೆ 27 46 ವಾಕ್ಯ ನೋಡಿ. ಮತ್ತೆಯನ್ನು ಸುವಾರ್ತೆ 27:46 ವಾಕ್ಯ. ಸುಮಾರು 3 ಯೇಸು ಏಲಿ ಏಲಿ ಲಾಮ ಸಬತ್ತಾನಿ ಅಂದರೆ ನನ್ನ ದೇವರೇ, ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದರು. ನೋಡಿ, ಇಲ್ಲಿ ಒಂದು ಕಡೆ ಮಾತ್ರ ಯೇಸು ನನ್ನ ದೇವರೇ, ನನ್ನ ದೇವರೇ ಅಂತ ಕೂಗಿದ. ಯಾಕೆ? ಯಾಕೆಂದರೆ ಈ ಸಮಯದಲ್ಲಿ
ಆತನ ಕ್ರೂಜೆಯಲ್ಲಿ ನಮ್ಮೆಲ್ಲರ ಪಾಪವನ್ನು ತನ್ನ ಶರೀರದಲ್ಲಿ ಹೊತ್ತುಕೊಂಡಿದ್ದನು. ಅದರ ನಿಮಿತ್ತವಾಗಿ ಅವರಿಗೆ ದೇವರೊಂದಿಗೆ ಸಂಬಂಧ ಆ ಸ್ವಲ್ಪ ಸಮಯ ಆ ಸಂಬಂಧ ಇರಲಿಲ್ಲ. ಅದಕ್ಕಾಗಿ ಆತನು ತಂದೆ ಹೇಳುವುದಿಲ್ಲ ಅಲ್ಲಿ ನನ್ನ ದೇವರೇ ನನ್ನ ದೇವರೇ. ನೋಡಿ, ಅದು ಆದ ತಕ್ಷಣ ಮತ್ತೆ ಪುನಃ ಹೇಳ್ತದೆ, ನನ್ನ ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಯಲ್ಲಿ ಒಪ್ಪಿಸುತ್ತೇನೆ ಅಂತ. ಅದರಿಂದ ಪ್ರತಿ ಒಂದು ಕಡೆ ಯೇಸು ನನ್ನ ತಂದೆಯೇ ನನ್ನ ತಂದೆಯೇ ಅಂತ ಪ್ರಸ್ತಾಪಿಸಲ್ಪಟ್ಟಿದೆ. ಇದು ನಾವು ಇದನ್ನು ಇನ್ನೂ ಸ್ವಲ್ಪ ಧ್ಯಾನಪೂರ್ವಕ್ಕೆ ನೋಡಿದರೆ ಈ ತಂದೆ ಎಂಬ ಸಂಬಂಧವನ್ನು ದೇವರೊಂದಿಗೆ ನಮಗೆ ಕಲ್ಪಿಸಿಕೊಟ್ಟಲಾಗಿದೆ. ಯಾಕೆಂದರೆ ಈಗ ನಾವು ಹೊಸ ಒಡಂಬಡಿಕೆಗೆ ಸಂಬಂಧಪಟ್ಟವರು. ಕ್ರಿಸ್ತನ ಮೂಲಕ, ಕ್ರಿಸ್ತನ ಕ್ರೂಜೆಯ ಮರಣದ ಮೂಲಕ ನಾವು ದೇವರೊಂದಿಗೆ ಒಂದಾಗಿದ್ದೇವೆ. ಹಳೆ ಒಡಂಬಡಿಕೆಯಲ್ಲಿ ಅಂಥ ಸಂಬಂಧ ಇರಲಿಲ್ಲ. ಮಹಾಪರಿಶುದ್ಧ ಸ್ಥಳದಲ್ಲಿ ಯಾರು ಕೂಡ ಹೋಗಲಿಕ್ಕೆ ಅವಕಾಶ ಇರಲಿಲ್ಲ. ಖಾಲಿ ಮಹಾಯಾಜಕನು ಮಾತ್ರ ಹೋಗ್ಬೋದಿತ್ತು. ಆದರೆ ಯಾವಾಗ ಕ್ರಿಸ್ತನು ಕ್ರೂಜೆಯಲ್ಲಿ ಪ್ರಾಣ ಕೊಟ್ಟನೋ ಆವಾಗ ಆ ಪರದೆ ಎರಡು ಭಾಗವಾಗಿ ಹೋಯಿತು. ಈಗ ಹೊಸ ಒಡಂಬಡಿಕೆಯಲ್ಲಿ ನಮಗೆಲ್ಲರಿಗೆ ದೇವರ ಬಳಿ ಹೋಗುವ ಒಂದು ಅವಕಾಶ, ಒಂದು ಹೊಸ ಕ್ರಿಸ್ತನ ರಕ್ತದ ಮೂಲಕ ಒಂದು ಹೊಸ ಒಡಂಬಡಿಕೆ ಪ್ರಾರಂಭವಾಯಿತು. ಆದ್ದರಿಂದ ನಾವು ಈಗ ಅಪ್ಪ ತಂದೆಯೇ ಅಂತ ಕರೀಲಿಕ್ಕೆ ನಾವು ಯೋಗ್ಯರಾಗಿದ್ದೇವೆ. ಅಂಥ ಸಂಬಂಧ, ಗಾಢವಾದ ಸಂಬಂಧ, ಒಂದು ಭಾಳ ಭಾಳ ಹತ್ತಿರದ ಸಂಬಂಧ ದೇವರೊಂದಿಗೆ ನಾವು ಇಟ್ಟುಕೊಂಡಿದ್ದೇವೆ ಈಗ ಹೊಸ ಒಡಂಬಡಿಕೆಯಲ್ಲಿ. ಆದ್ದರಿಂದ ಇದನ್ನು ಗ್ರೀಕ್ ಭಾಷೆಯಲ್ಲಿ ಪೆರ್ಟೇರ್ ಅಂತ ಹೇಳ್ತಾರೆ. ಆದರೆ ನಿಜವಾಗಿ ಯೇಸು ಅರಮಾಯ ಭಾಷೆಯಲ್ಲಿ ಮಾತಾಡ್ತಿದ್ದರು. ಯೇಸು ಅಲ್ಲಿ ಬಳಸಿದ ಪದ ಏನಂದರೆ ಅಬ್ಬ ಅಂತ ಅರಮಾಯ ಭಾಷೆಯಲ್ಲಿ ಅಲ್ಲಿ ಬಳಸಿದ ಪದ ಅಬ್ಬ. ಅದನ್ನು ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಕೂಡ ಅದನ್ನು ಪ್ರಸ್ತಾಪನೆ ನೋಡ್ತೇವೆ. ಬೇಕಾದರೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯಕ್ಕೆ ಹೋಗಿ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಾಕ್ಯ ನೋಡಿ. ಅಲ್ಲಿ ಪವಿತ್ರಾತ್ಮನ ಮೂಲಕ ನಾವು ಅಪ್ಪ ತಂದೆ ಅಂತ ಕರೀಲಿಕ್ಕೆ ಯೋಗ್ಯರಾಗಿದ್ದೇವೆ ಅಂತ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಾಕ್ಯ, ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟನು. ನೋಡಿ, ಅಪ್ಪ ತಂದೆ ಅಂತ ಗಾಢವಾದ, ಪ್ರೀತಿಪೂರ್ವಕವಾದ, ಹೃದಯಪೂರ್ವಕವಾದ ಒಂದು ಸಂಬಂಧದಿಂದ ನಾವು ಅಪ್ಪ ತಂದೆ. ಈಗ ತಂದೆ ಅಂತ ಯಾರಾದರೂ ತಂದೆಗೆ ಹೇಳ್ತಾರೆ? ಇಲ್ಲ, ಡ್ಯಾಡಿ ಅಪ್ಪ ಒಂದೊಂದು ಪ್ರೀತಿಪೂರ್ವಕವಾಗಿ ಕರೆಯುತ್ತಿದೆ. ಅದೇ ರೀತಿಯಾಗಿ ಈಗ ಪವಿತ್ರಾತ್ಮ, ನೋಡಿ ಇಲ್ಲಿ, ಅಪ್ಪ ತಂದೆ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟನು. ಹೀಗಿರುವುದರಿಂದ ಇನ್ನು ನೀವು ದಾಸರಲ್ಲ, ಮಗರಾಗಿದ್ದೀರಿ. ಮಗನೆಂದ ಮೇಲೆ ದೇವರ ಮೂಲಕ ಬಾಧ್ಯರೂ ಆಗಿದ್ದೀರಿ. ನೋಡಿ, ದೇವರು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆಯೇ. ನೋಡಿ, ಅಪ್ಪ ತಂದೆ ಎಂಬ ಕರೆಯುವ ಆತ್ಮನನ್ನು ನಮ್ಮ ಹೃದಯದಲ್ಲಿ ಇಟ್ಟಿದ್ದಾನೆ. ಹೇಗೆ ಯೇಸು ದೇವರನ್ನು ಅಪ್ಪ ಅಂತ, ಈಗ ಪವಿತ್ರಾತ್ಮನ ಮೂಲಕ, ನಮ್ಮಲ್ಲಿರುವ ಪವಿತ್ರಾತ್ಮನು ಮೂಲಕ ನಾವು ಕೂಡ ದೇವರನ್ನು ಅಪ್ಪ ತಂದೆ ಅಂತ ಕರೆಯುವ ಹಂಗಿನಲ್ಲಿದ್ದೇವೆ. ಅಂಥ ಒಂದು ಪ್ರೀತಿಪೂರ್ವಕವಾದ, ಭಾಳ ಹತ್ತಿರವಾದ, ಒಂದು ಗಾಢವಾದ ಸಂಬಂಧ ನಮ್ಮಲ್ಲಿ ಇದೆ. ಆದ್ದರಿಂದ ನಾವು ಅಪ್ಪ ತಂದೆ ಅಂತ ನಾವು ಕರೆಯುತ್ತೇವೆ. ಇದು ನಾವು ದೇವರೊಂದಿಗೆ ಇರುವ ಸಂಬಂಧ ಆಗಿದೆ. ಇಲ್ಲಿ ಒಂದು ಸಣ್ಣ ಒಂದು ಕಥೆಯಲ್ಲಿ ನಾವು ನೋಡ್ತೇವೆ, ಒಂದು ನಡೆದ ಘಟನೆ. ರೋಮಾಪುರದ ಒಬ್ಬ ಚಕ್ರವರ್ತಿ ತಮ್ಮ ಯುದ್ಧದಿಂದ ಜಯ ಹೊಂದಿ ಹಿಂದೆ ಬರುವಾಗ ಆತನಿಗೆ ಎದುರುಗೊಳ್ಳಲು ಮಹಾರಾಣಿ ಮತ್ತು ಅವನ ಮಗಳು ಹೋಗ್ತಾರೆ, ಮತ್ತು ಎಲ್ಲ ಜನರು ಎದುರುಗೊಳ್ಳಲಿಕ್ಕೆ ಹೋಗ್ತಾರೆ. ಮಹಾರಾಣಿ ಬರ್ತಾ ಇದ್ದಾರೆ, ಆ ಕಡೆಯಿಂದ ಅರಸನು ತನ್ನ ರಥದ ಮೇಲೆ ಜಯವೀರನಾಗಿ ಬರ್ತಾ ಇದ್ದಾನೆ. ಆಗ ಮಹಾರಾಣಿಯ ಸಂಗಡ ಇದ್ದ ಸಣ್ಣ ಮಗನು ಆ ರಥದಿಂದ ಇಳಿದು
ಆ ಅರಸನಿಗೆ ಎದುರುಗೊಳ್ಳಿಕ್ಕೆ ಅಂದರೆ ತಂದೆಗೆ ಎದುರುಗೊಳ್ಳಿಕ್ಕೆ ಓಡಿ ಹೋಗುವಾಗ ಸೇನಾಧಿಪತಿ ಅವನನ್ನು ಅಡ್ಡ ತಡೆದು ಇಲ್ಲ ಯಾರು ಗೊತ್ತಾ ನಿನಗೆ ಅವನು ಮಹಾರಾಜ ಎಂಪರರ್ ಅಂದರೆ ರಾಜಾದಿ ರಾಜನದು ಅವನು ಅಂತ ಆಗ ಮಗನು ಏನು ಹೇಳ್ತಾನೆ ರಾಜನು ನಿನಗಾಗಿರ್ಬೋದು ನನಗೆ ಅಪ್ಪ ಅವರು ನನ್ನ ಡ್ಯಾಡಿ ನನ್ನ ತಂದೆ ಅಂದರೆ ಅಂಥ ಸಂಬಂಧ ಅಲ್ಲಿ ಅದೇ ರೀತಿಯಾಗಿ ನಾವು ಕೂಡ ದೇವರಲ್ಲಿ ಅಂಥ ಸಂಬಂಧವನ್ನು ಇಟ್ಟಿರ್ತೀವಿ ಅದರಿಂದಾಗಿ ನಾವು ನಮ್ಮ ಪ್ರಾರ್ಥನೆಯಲ್ಲಿ ಅಪ್ಪ ತಂದೆಯೇ ಅಂತ ಕರೆಯಲಿಕ್ಕೆ ನಾವು ಎಲ್ಲರೂ ಪ್ರತಿಯೊಬ್ಬರೂ ಬಾಧ್ಯರಾಗಿದ್ದೇವೆ ಎರಡನೇ ಸಂಬಂಧ ನಾವು ಲಾರ್ಡ್ಶಿಪ್ ಅಥವಾ ಕರ್ತನಾದ ಸಂಬಂಧ ಒಂದು ಗಾಢವಾದ ಗೌರವವಾದ ಸಂಬಂಧವನ್ನು ನಾವು ದೇವರೊಂದಿಗೆ ಇಟ್ಟುಕೊಂಡಿದ್ದೇವೆ ಅದು ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು ಪ್ರೀತಿಪೂರ್ವಕವಾದ ಅಪ್ಪ ತಂದೆ ಎಂಬ ಒಂದು ಸಂಬಂಧ ಆಯಿತು ಎರಡನೇದು ಗೌರವಯುತವಾದ ಸಂಬಂಧ ನಾವು ದೇವರನ್ನು ಬಹಳ ಗೌರವದಿಂದ ನೋಡುವ ಒಂದು ಹಂಗಿನಲ್ಲಿದ್ದೇವೆ ನಾವು ದೇವರ ಆಜ್ಞೆಗಳನ್ನು 10 ಆಜ್ಞೆಗಳಲ್ಲಿ ನೋಡಿದಾಗ ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸು ಅಂತ ಬರೆದಿದೆ ಈ ಎರಡನೇ ಸಂಬಂಧದಲ್ಲಿ ಗೌರವಯುತವಾದ ಸಂಬಂಧ ದೇವರನ್ನು ನಾವು ಲೌಕಿಕ ತಂದೆ ತಾಯಿಗಳನ್ನು ಗೌರವಿಸಲಿಕ್ಕೆ ನಮಗೆ ದೇವರ ಆಜ್ಞೆಗಳು ಕೊಡಲ್ಪಟ್ಟಿವೆ ಆದರೆ ಲೌಕಿಕ ತಂದೆ ತಾಯಿಗಳನ್ನು ಗೌರವಿಸಬೇಕಾದ ನಾವು ನಮ್ಮ ಪರಲೋಕದ ತಂದೆಯನ್ನು ಎಷ್ಟು ಗೌರವಿಸಬೇಕು ಅಂತ ನಾವು ತಿಳಿದುಕೊಳ್ಳಿ ಎಷ್ಟೊಂದು ಗೌರವಪೂರ್ವಕವಾಗಿ ನಾವು ದೇವರೊಂದಿಗೆ ಒಂದು ಸಂಬಂಧವನ್ನು ಇಟ್ಟುಕೊಳ್ಬೇಕಂತ ತಿಳ್ಕೊಳ್ಳಿ ಬಹಳ ಗೌರವಪೂರ್ವಕವಾದ ಸಂಬಂಧವನ್ನು ನಾವು ಇಟ್ಟುಕೊಳ್ಬೇಕು ನಾವು ಅದಕ್ಕೆ ಸಂಬಂಧಪಟ್ಟ ಒಂದು ವಾಕ್ಯ ನಾವು ನೋಡೋಣ ಮತ್ತಾಯನ ಸುವಾರ್ತೆ 10:37 ನೋಡಿ ಮತ್ತಾಯನ ಸುವಾರ್ತೆ 10:37 ನೋಡಿ ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ ನೋಡಿ ಯೇಸು ಏನು ಹೇಳ್ತಾನೆ ತಂದೆಯ ಮೇಲೆ ಆಗಲಿ ತಾಯಿಯ ಮೇಲೆ ಆಗಲಿ ಮಮತೆ ಇಡುವವನು ಅಷ್ಟು ಪ್ರೀತಿ ಇಡುವವನು ನನಗೆ ಯೋಗ್ಯನಲ್ಲ ಅಂತ ಅಂದರೆ ದೇವರಿಗೆ ನಾವು ಅಷ್ಟು ಗೌರವ ಮತ್ತು ಪ್ರೀತಿ ದೇವರ ಮೇಲೆ ಅದು ಮೊದಲನೆಯ ನಮ್ಮ ಆದ್ಯತೆ ಆಗಿರಬೇಕು ಪ್ರತಿಯೊಬ್ಬ ದೇವಜನರು ಯಾಕೆಂದರೆ ಯೇಸು ಏನು ಹೇಳ್ತಾನೆ ನನಗಿಂತ ಹೆಚ್ಚಾಗಿ ತಂದೆ ತಾಯಿಗಳನ್ನು ಪ್ರೀತಿಸುವ ನನಗೆ ಯೋಗ್ಯನಲ್ಲ ಅಂತ ಹೇಳಿ ಅಂದರೆ ಅದಕ್ಕಿಂತ ಹೆಚ್ಚು ಅದೇ ರೀತಿಯಾಗಿ ನಮ್ಮ ಸಂಬಂಧ ಗೌರವಯುತವಾದ ಸಂಬಂಧ ಹೇಗಿರಬೇಕಂದರೆ ಲೋಕದ ನಮ್ಮ ತಂದೆ ತಾಯಿಗಳನ್ನು ಎಷ್ಟು ಗೌರವಪೂರ್ವಕವಾಗಿ ನೋಡ್ತೇವೋ ಅದಕ್ಕಿಂತ ಹೆಚ್ಚಾಗಿ ನಾವು ಗೌರವದಿಂದ ನೋಡುವ ಹಂಗಿನಲ್ಲಿದ್ದೇವೆ ಅದಕ್ಕಾಗಿ ನಾವು ದೇವರ ಇಚ್ಛೆಯನ್ನು ತಿಳ್ಕೊಂಡು ದೇವರ ಇಚ್ಛೆ ಪ್ರಕಾರ ನಡೆಯುವ ಹಂಗಿನಲ್ಲಿದ್ದೇವೆ ದೇವರನ್ನು ಪ್ರೀತಿಸ್ತೇವೆ ಅಂತ ಹೇಳಿ ದೇವರ ಇಚ್ಛೆ ಪ್ರಕಾರ ನಾವು ನಡೆದಿಲ್ಲದರೆ ನಾವು ದೇವರನ್ನು ಪ್ರೀತಿ ಮಾಡುವವರಲ್ಲ ಅದಕ್ಕೆ ಒಂದು ವಾಕ್ಯವನ್ನು ನಾವು ನೋಡೋಣ ಯೋಹಾನನ ಸುವಾರ್ತೆ 14:15 ನಾವು ನೋಡೋಣ ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು ನೋಡಿ ನಾವು ದೇವರನ್ನು ಪ್ರೀತಿ ಮಾಡ್ತೇವೆ ದೇವರನ್ನು ದೇವರೊಂದಿಗೆ ಗೌರವಯುತವಾದ ಒಂದು ಸಂಬಂಧವನ್ನು ಇಟ್ಟುಕೊಂಡಿದ್ದೇವೆ ಅಂತ ಹೇಳಿದಾಗ ನಾವು ಆತನ ಆಜ್ಞೆಯನ್ನು ಕೈಗೊಂಡು ನಡೆಯುವ ಹಂಗಿನಲ್ಲಿದ್ದೇವೆ ಈಗ ನಾವು ಹೊಸ ಒಡಂಬಡಿಕೆಯಲ್ಲಿ ದೇವರ ಇಡೀ ಸುವಾರ್ತೆ ನಮಗೆ ಆಜ್ಞೆ ಆಗಿದೆ ದೇವರು ನಮ್ಮನ್ನು ದೇವರ ವಾಕ್ಯದ ಪ್ರಕಾರ ನಡೆಯುವುದೇ ನಮ್ಮ ದೇವರ ಇಚ್ಛೆ ಆಗಿದೆ ದೇವರ ಇಚ್ಛೆ ದೇವರ ವಾಕ್ಯದಲ್ಲಿದೆ ಆದ್ದರಿಂದ ನಾವು ದೇವರನ್ನು ಪ್ರೀತಿ ಮಾಡ್ತೇವಂತ ಹೇಳಿ ದೇವರಿಗೆ ಗೌರವ ಕೊಡ್ತೇವಂತ ಹೇಳಿ ನಾವು ಪಾಪದಲ್ಲಿ ನಡೆಯುವುದಾದರೆ ಅದು ದೇವರ ದೃಷ್ಟಿಯಲ್ಲಿ ಸರಿಯಲ್ಲ ನಾವು ಇಲ್ಲಿ ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು ದೇವರ ಇಚ್ಛೆ ಪ್ರಕಾರ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ನಡೆಯುವವರಾಗಬೇಕು ಇದು ನಾವು ತಿಳ್ಕೊಳ್ಬೇಕಾದ ಎರಡನೇ ಸಂಗತಿ ಗೌರವಯುತವಾದ ಸಂಬಂಧ ಒಂದು ದೇವರೊಂದಿಗೆ ಲಾರ್ಡ್ಶಿಪ್ ಅಥವಾ ಕರ್ತನ ಸಂಬಂಧ ಮೂರನೇದಾಗಿ ನಾವು ನೋಡಬೇಕು ಇಲ್ಲಿ ಒಂದು ಬಾಂಧವ್ಯದ ಸಂಬಂಧದ ಫೆಲೋಶಿಪ್
ಅಂತ ಹೇಳ್ತೇವೆ. ಬಾಂಧವ್ಯದ ಸಂಬಂಧ ಇಲ್ಲಿ ನೋಡ್ತೇವೆ. ನೋಡಿ ಇಲ್ಲಿ ದೇವರ ವಾಕ್ಯದಲ್ಲಿ, ಅಲ್ಲಿ ಯೋಹಾನನ ಸುವಾರ್ತೆ 6:9 ಏನು ಹೇಳ್ತದೆ, ಪರಲೋಕದಲ್ಲಿರುವ ನನ್ನ ತಂದೆ ಅಂತ ಹೇಳಲಿಲ್ಲ ಇಲ್ಲಿ ಯೇಸು. ಏನು ಹೇಳಿದ್ದಾನೆ, ನಮ್ಮ ತಂದೆ ಅಂದರೆ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟ ನಾವು ಪ್ರತಿಯೊಬ್ಬರೂ ಒಂದು ಕುಟುಂಬವೆಂಬ ಬಾಂಧವ್ಯದ ಆ ಸಂಬಂಧ ಇಲ್ಲಿ ನಾವು ನೋಡ್ತೇವೆ. ಆ ಸಂಬಂಧದಲ್ಲಿ ನಮ್ಮ ಪ್ರಾರ್ಥನೆ ಇರಬೇಕು, ನಾವು ಪ್ರತಿಯೊಬ್ಬರು ನನ್ನ ತಂದೆ ಅಂತ, ನನಗೆ ಆಗಬೇಕು, ನನಗೆ ಆ ಬೇಡುವುದಲ್ಲ, ಇಡೀ ಸಭೆಗೋಸ್ಕರ ಅಂದರೆ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಕ್ರಿಸ್ತನ ಬಳಿಗೆ ಬಂದವರು ನಾವು ಪ್ರತಿಯೊಬ್ಬರು ಒಂದು ಏಕ ಮನಸ್ಸುಳ್ಳವರು, ಒಬ್ಬರೊಬ್ಬರು ಒಂದೇ ಕುಟುಂಬಕ್ಕೆ ಸೇರಿದವರು, ದೇವರೊಂದಿಗೆ ಸಂಬಂಧ, ಆ ಸಂಬಂಧದಲ್ಲಿ ನಾವು ಪ್ರತಿಯೊಬ್ಬರು ಆ ಬಾಂಧವ್ಯದಲ್ಲಿ ಇರುವವರಾಗಿದ್ದೇವೆ. ದ ಫೆಲೋಶಿಪ್ ಅಂತ ಹೇಳ್ತೇವೆ ನಾವು, ಅದು ಸಹಭಾಗಿತ್ವ ಅಂತ ನಾವು ಹೇಳ್ತೇವೆ. ಬಾಂಧವ್ಯ, ಆ ರೀತಿಯ ಒಂದು ಸಂಬಂಧ, ಎಲ್ಲ ಕ್ರಿಸ್ತ ಜನರು ಒಂದು ಕುಟುಂಬವಾಗಿ ನಾವು ಕ್ರಿಸ್ತನ ಸಂಬಂಧ. ಇದಕ್ಕೆ ಸಂಬಂಧಪಟ್ಟು ಅನೇಕ ವಾಕ್ಯಗಳನ್ನು ನಾವು ನೋಡ್ಬೋದು. ಯೋಹಾನನ ಸುವಾರ್ತೆಗೆ ಹೋಗಿ 17:11 ಅಲ್ಲಿ ನೋಡಿ, ಯೋಹಾನನ ಸುವಾರ್ತೆ 17:11 ನೋಡಿ, ಇವರು ಲೋಕದಲ್ಲಿ ಇರುತ್ತಾರೆ, ನಾನು ನಿನ್ನ ಬಳಿಗೆ ಬರುತ್ತೇನೆ, ಪವಿತ್ರನಾದ ತಂದೆಯೇ ನಾವು ಒಂದಾಗಿರುವ ಹಾಗೆ ಇವರು ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯಬೇಕು. ನೋಡಿ, ಇಡೀ ಕುಟುಂಬ ಒಂದಾಗಿರಬೇಕು, ಕ್ರಿಸ್ತನೆಂಬ ಕುಟುಂಬ ಒಂದಾಗಿರಬೇಕು, ಕ್ರಿಸ್ತನ ಶರೀರ ಒಂದಾಗಿ ನಾವು ಒಬ್ಬರೊಬ್ಬರು ಹೊಂದಬೇಕಂತ, ಕಾಯಬೇಕಂತ ಯೇಸು ಮಾಡುವ ಪ್ರಾರ್ಥನೆಯಾಗಿದೆ. ಇನ್ನೊಂದು ವಾಕ್ಯ ಬೇಕಾದರೆ ನೋಡೋಣ. ನಾವು ಕೊರಿಂಥದವರಿಗೆ ಬರೆದ ಪತ್ರಿಕೆ 1 ಹೋಗೋಣ. ಕೊರಿಂಥದವರಿಗೆ ಬರೆದ 1 ಅಲ್ಲಿ 12 ನೋಡೋಣ, 20 ನೋಡಿ, ಅವೆಲ್ಲವೂ ಒಂದೇ ಅಂಗವಾಗಿದ್ದರೆ ದೇಹದಲ್ಲಿರುವುದು, ಆದರೆ ಅಂಗಗಳೇನು ಅನೇಕ, ದೇಹವು ಒಂದೇ. ನೋಡಿ, ಎಲ್ಲ ಒಂದೊಂದು ಅಂಗಗಳು ಅಂದರೆ ಒಬ್ಬೊಬ್ಬರು ಕ್ರಿಸ್ತನ ಒಂದೇ ಶರೀರವಾಗಿದ್ದೇವೆ, ಒಂದೇ ಕುಟುಂಬ, ಒಂದೇ ಬಾಂಧವ್ಯದಲ್ಲಿ ನಾವು ಇರುವವರಾಗಬೇಕು. ಪ್ರೀತಿಯ ಸಂಬಂಧ ನಮ್ಮಲ್ಲಿ, ಅಲ್ಲಿ ಒಂದು ಬಾಂಧವ್ಯದ ಸಂಬಂಧ, ಅದರ ಮೂಲಕ ನಾವು ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಮ್ಮ ಪ್ರಾರ್ಥನೆಗಳಾಗಬೇಕು. ಭಾಳ ಅಗತ್ಯವಾಗಿ ಇಲ್ಲಿ ಯೇಸು ಇಲ್ಲಿ ಹೇಳುವುದಿಲ್ಲ ನನ್ನ ತಂದೆ ಅಂತೇಳಿ, ನಮ್ಮ ತಂದೆ. ಒಂದು ಬಾಂಧವ್ಯದ ಸಂಬಂಧವನ್ನು ನಾವು ಇಲ್ಲಿ ನೋಡ್ತೇವೆ. ಇನ್ನೊಂದು ವಾಕ್ಯ ಬೇಕಾದರೆ ನೋಡಿ, ಎಫೆಸದವ್ರಿಗೆ ಬರೆದ ಪತ್ರಿಕೆಗೆ ಹೋಗೋಣ. ಅಲ್ಲಿ 4:12 ನೋಡಿ, ಎಫೆಸದವ್ರಿಗೆ ಬರೆದ, ಗಲಾತ್ಯರಿಗೆ ಬರೆದ ಪತ್ರಿಕೆಯ ನಂತರ ಎಫೆಸದವ್ರು ಬರೆದ ಪತ್ರಿಕೆ 4:12 ನೋಡಿ, ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ ಸಭೆಯ ಸೇವೆಗೋಸ್ಕರವೂ ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು. ನೋಡಿ, ಕ್ರಿಸ್ತನ ಶರೀರ ಅಂದರೆ ದೇವರು ಆರಿಸಿಕೊಂಡ ಪ್ರತಿಯೊಬ್ಬ ಮಕ್ಕಳು ಕ್ರಿಸ್ತನೆಂಬ ಒಂದು ಶರೀರ, ಸಭೆ ಎಂಬ ಒಂದು ಶರೀರದಲ್ಲಿ ನಾವು ಒಂದಾಗಿದ್ದೇವೆ. ಅಂಥ ಒಂದು ಬಾಂಧವ್ಯದ ಸಂಬಂಧ ನಾವು ಇಟ್ಟುಕೊಂಡಿದ್ದೇವೆ. ಕೊನೆಯದಾಗಿ ಇನ್ನೊಂದು ವಾಕ್ಯ, ನಾವಲ್ಲಿ ರೋಮಪುರದವರಿಗೆ ಬರೆದ ಪತ್ರಿಕೆಗೆ ಹೋಗೋಣ. ಅಲ್ಲಿ 12:5 ನೋಡಿ, ಒಂದೇ ಕೆಲಸ ಇರುವುದಿಲ್ಲವೋ ಹಾಗೆಯೇ ನಾವೆಲ್ಲರೂ ಒಟ್ಟಾಗಿ ಕ್ರಿಸ್ತನಲ್ಲಿ ಒಂದೇ ದೇಹವಾಗಿದ್ದು ಒಬ್ಬರಿಗೊಬ್ಬರಾಗಿ ಪರಸ್ಪರ ಅಂಗಗಳಾಗಿದ್ದೇವೆ. ನೋಡಿ, ಇಲ್ಲಿ ನಾವೆಲ್ಲರೂ ಒಟ್ಟಾಗಿ ಕ್ರಿಸ್ತನಲ್ಲಿ ಒಂದು ಶರೀರವಾಗಿದ್ದೇವೆ, ಒಬ್ಬರೊಬ್ಬರು ಒಂದೊಂದು ಅಂಗಗಳಾಗಿದ್ದೇವೆ. ಆದ್ದರಿಂದ ಇಂತಹ ಒಂದು ಎಂಬ ಬಾಂಧವ್ಯದಿಂದ ಮನಸ್ಸಿನಲ್ಲಿಟ್ಟುಕೊಂಡು ನಾವು ಪ್ರತಿಯೊಬ್ಬರ ನಮ್ಮ ಪ್ರಾರ್ಥನೆ ಆ ಒಂದು ಚಿಂತನೆಯ ಆಧಾರದಲ್ಲಿ ಇರಬೇಕು. ಅದು ಯೇಸು ಹೇಳುವ ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕಾದ ಸಂಗತಿ. ಮತ್ತು ಇನ್ನೊಂದು ನೋಡಿ, ನಾವು ಇಲ್ಲಿ ಇದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಈ ಒಂದು ಬಾಂಧವ್ಯಕ್ಕೆ ಅಷ್ಟು ಬಹಳ ಅಗತ್ಯವಾದ ಒಂದು ಮಹತ್ವ ಕೊಡಲಾಗಿದೆ ಬಾಂಧವ್ಯಕ್ಕೆ. ಅದಕ್ಕಾಗಿ ನಾವು ದೇವರ ವಾಕ್ಯದಲ್ಲಿ ಒಬ್ಬರನ್ನೊಬ್ಬರು ಪ್ರೀತಿಸಿರಿ,
ಒಬ್ಬರನ್ನೊಬ್ಬರು ಗೌರವಿಸಿರಿ, ಒಬ್ಬರಿಗೊಬ್ಬರಿಗೆ ಆದ್ಯತೆ ಕೊಡಿರಿ, ಒಬ್ಬರನ್ನೊಬ್ಬರು ವಾತ್ಸಲ್ಯ ಉಳ್ಳವರಾಗಿರಿ, ಒಂದೇ ಮನಸ್ಸುಳ್ಳವರಾಗಿರಿ, ಒಬ್ಬರನ್ನೊಬ್ಬರು ಬೇರೊಬ್ಬರನ್ನು ಸ್ವೀಕರಿಸಿರಿ, ಒಬ್ಬರಿಗೊಬ್ಬರು ಕ್ರಿಸ್ತನಿಗಾಗಿ ಸಂಪಾದಿಸಿಕೊಳ್ಳಿರಿ, ಒಬ್ಬರಿಗೊಬ್ಬರು ಸಹಿಸಿಕೊಳ್ಳಿರಿ. ಇಂತಹ ಒಬ್ಬರಿಗೊಬ್ಬರು ಎಂಬ ಪದಗಳು ಅನೇಕ ಕಡೆ ಇದು ಪ್ರಸ್ತಾಪಿಸಲ್ಪಟ್ಟಿದೆ. ಸುಮಾರು 87 ಕಡೆ ಇದು ಪ್ರಸ್ತಾಪಿಸಲ್ಪಟ್ಟಿದೆ. ಯಾಕೆ? ಇದು ಒಂದು ಸಭೆ, ಒಂದು ಕ್ರಿಸ್ತನ ಶರೀರವೆಂಬ ಒಂದು ಬಾಂಧವ್ಯದ ಆಲೋಚನೆಯಲ್ಲಿ ನಾವು ನಮ್ಮ ಪ್ರಾರ್ಥನಾ ಜೀವಿತವನ್ನು ನಾವು ಕಟ್ಟಿಕೊಳ್ಬೇಕಾಗಿದೆ. ಅದಕ್ಕಾಗಿ ಅಲ್ಲಿ ನೋಡಿ, ನಾವು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಪ್ರಾರ್ಥನೆ ವಿಷಯದಲ್ಲಿ ನೀವು ಪವಿತ್ರಾತ್ಮ ಭರಿತರಾಗಿ, ಅಂದರೆ ಆತ್ಮಿಕ ಸಂಗತಿಗಳು ಇಲ್ಲಿ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು ಏನಂದರೆ, ಕ್ರಿಸ್ತನೆಂಬ ಶರೀರ ನಾವು ಒಬ್ಬರನ್ನೊಬ್ಬರು ಒಂದು ಬಾಂಧವ್ಯಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ನಾವು ಆ ಸಂಬಂಧದ ಆಧಾರದಲ್ಲಿ ನಮ್ಮ ಪ್ರಾರ್ಥನೆಗಳು ಇರಬೇಕು. ಅದು ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕಾದ ಸಂಗತಿಯಾಗಿದೆ. ಆದ್ದರಿಂದ ಇದರಲ್ಲಿ ಸುಮಾರು 87 ಕಡೆ ಈ ಒಬ್ಬರಿಗೊಬ್ಬರು ಎಂಬ ಪದವನ್ನು ಬಳಸಲಾಗಿದೆ. ಅದರಲ್ಲಿ 60 ಕಡೆ ಪೌಲನು ಉಪಯೋಗ ಮಾಡ್ತಾನೆ. ಪೌಲನು 60 ಕಡೆ ಪತ್ರಿಕೆಗಳಲ್ಲೇ ಅದು ಬರೆಯಲ್ಬಿಟ್ಟು, ಒಬ್ಬರಿಗೊಬ್ಬರು ಒಬ್ಬರಿಗೊಬ್ಬರು ಎಲ್ಲರನ್ನೂ ಒಟ್ಟಾಗಿರುವುದು, ಏಕ ಮನಸ್ಸುಳ್ಳವರಾಗಿದ್ದು ಆಗ ದೇವರು ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡಲಿಕ್ಕೆ ಇರ್ತದೆ. ನೋಡಿ, ಅಲ್ಲಿ ಯೋಹಾನನು ಬರೆದ ಪತ್ರಿಕೆಯಲ್ಲಿ ನೋಡಿ, ಮೊದಲನೇ ಪತ್ರಿಕೆ 1 7 ವಾಕ್ಯನ ಹೇಳ್ತದೆ. ನೋಡಿ, ಯೋಹಾನನು ಬರೆದ ಮೊದಲನೇ ಪತ್ರಿಕೆ ನೋಡಿ, ಅಲ್ಲಿ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡ ಒಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ನೋಡಿ, ಅನ್ಯೋನ್ಯತೆಯಲ್ಲಿ ಅಲ್ಲಿ ಒಂದು ನಮ್ಮ ಪಾಪಗಳು ಕ್ಷಮಿಸಲ್ಪಡಬೇಕಾದರೆ ಒಂದು ನೋಡಿ, ಅಲ್ಲಿ ಮುಂದಕ್ಕೆ ಏನು ಬರೆದಿದೆ ನೋಡಿ, ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪಗಳನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಯಾವಾಗ ನೋಡಿ, ಇಲ್ಲಿ ಅನ್ಯೋನ್ಯತೆಯಲ್ಲಿರುವುದು, ಒಬ್ಬರ ಸಂಗಡ ಒಬ್ಬರು ಅನ್ಯೋನ್ಯತೆಯಲ್ಲಿರುವುದು ಎಷ್ಟೊಂದು ಅಗತ್ಯ ನೋಡಿ. ಆದ್ದರಿಂದ ಈ ಸಂಬಂಧವನ್ನು ನಾವು ಸದಾ ನಮ್ಮ ಪ್ರಾರ್ಥನೆಯ ಜೀವಿತದಲ್ಲಿ ಈ ಸಂಬಂಧದ ಒಂದು ಅಗತ್ಯತೆಯನ್ನು ಇಟ್ಟುಕೊಂಡು ನಮ್ಮ ಪ್ರಾರ್ಥನೆ ಜೀವಿತ ಕಟ್ಟಿಕೊಳ್ಬೇಕಾಗಿದೆ. ಅದು ನಾವು ಪವಿತ್ರಾತ್ಮ ಭರಿತರಾಗಿ ಮಾಡುವ ಪ್ರಾರ್ಥನೆ ಆಗ್ತದೆ. ಅದು ಬಿಟ್ಟು ನನಗೆ ಹಾಗೆ ಮಾಡು, ನನಗೆ ಇದು ಕೊಡು, ನನಗೆ ಅದು ಕೊಡು ಅಂತ ಅಲ್ಲ. ನಾವು ಕ್ರಿಸ್ತನೆಂಬ ಶರೀರದಲ್ಲಿ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟ ಪ್ರತಿಯೊಬ್ಬರೂ ಏಕಮನಸ್ಸುಳ್ಳವರಾಗಿ ಒಂದು ಎಂಬ ಮನೋಭಾವನದಲ್ಲಿ, ನಾವು ಪ್ರತಿಯೊಬ್ಬರು ಒಂದು ಕುಟುಂಬವೆಂಬ ಒಂದು ಮನೋಭಾವನದಲ್ಲಿ ನಮ್ಮ ತಂದೆಯೇ ಎಂಬ ಪ್ರಾರ್ಥನೆ ಪೂರ್ವಕವಾದ ಪ್ರಾರ್ಥನೆಯ ಆಲೋಚನೆಗಳನ್ನು ನಾವು ಇಟ್ಟುಕೊಂಡು ನಮ್ಮ ಪ್ರಾರ್ಥನೆ ಜೀವಿತವನ್ನು ಕಟ್ಟಬೇಕಾಗಿದೆ. ಅದು ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕಾದ ಸಂಗತಿಯಾಗಿದೆ ಇದು. ಆದ್ದರಿಂದ ನಾವು ಸ್ಪಷ್ಟವಾಗಿ ಈ ವಿಷಯಗಳಲ್ಲಿ ನಾವು ಕೊನೆಯದಾಗಿ ದ ಗಾರ್ಡಿಯನ್ಶಿಪ್, ಅಂದರೆ ದೇವರು ಪರಲೋಕದಲ್ಲಿರುವ ನಮ್ಮ ದೇವರು ನಮ್ಮನ್ನು ಸದಾ ರಕ್ಷಿಸುವವನಾಗಿದ್ದಾನೆ. ಆತನು ನಮ್ಮ ರಕ್ಷಕನು. ಗಾರ್ಡಿಯನ್ಶಿಪ್ ಅಂದರೆ ರಕ್ಷಕನ ಒಂದು ಸಂಬಂಧ. ಅದನ್ನು ನಾವು ಕೊನೆಯದಾಗಿ 4 ಸಂಬಂಧ ಇಲ್ಲಿ ತಿಳ್ಕೊಳ್ಬೇಕು. ಒಂದು ರಕ್ಷಿಸುವ ಒಬ್ಬ ರಕ್ಷಕನ ಸಂಬಂಧವು ನಾವು ದೇವರೊಂದಿಗೆ, ತಂದೆಯೊಂದಿಗೆ ಇಟ್ಟುಕೊಳ್ಬೇಕು. ಆತನು ಸರ್ವಶಕ್ತನಾದನು. ಯಾಕೆ? ಪರಲೋಕದಲ್ಲಿದ್ದಾನೆ. ಆತನು ಪರಲೋಕದಲ್ಲಿರುವ ತಂದೆ ಅಂದರೆ ಸರ್ವಶಕ್ತನಾದ ಆತನಿಗೆ ಅಸಾಧ್ಯವಾದ ಯಾವುದಿಲ್ಲ. ಎಲ್ಲವನ್ನು ಸಾಧ್ಯ ಮಾಡುವ ದೇವರಾಗಿದ್ದಾನೆ. ಆತನ ಶಕ್ತಿಗೆ ಮಿತಿ ಇಲ್ಲ, ಅಂತ್ಯ ಇಲ್ಲ. ನಾವು ಒಂದು ವಾಕ್ಯವನ್ನು ನೋಡೋಣ. ಯೋಹಾನನ ಸುವಾರ್ತೆಯ 1 12 ವಾಕ್ಯ ನಾವು ನೋಡೋಣ. 12 ವಾಕ್ಯ ನಾವು ನೋಡೋಣ. ಯೋಹಾನನ ಸುವಾರ್ತೆ 12 ವಾಕ್ಯ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. ನೋಡಿ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರೆಲ್ಲರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. ನೋಡಿ, ಈ ರಕ್ಷಕನು
ನಮ್ಮನ್ನು ಪ್ರತಿಯೊಬ್ಬರನ್ನು ಕಾಪಾಡಲು ಶಕ್ತನಾದ ಪರಲೋಕದ ದೇವರ ಮಕ್ಕಳಾಗುವ ಭಾಗ್ಯವನ್ನು ನಮಗೆ ಕೊಟ್ಟನು. ಅದಕ್ಕೆ ಸಂಬಂಧಪಟ್ಟು ಇನ್ನೊಂದು ವಾಕ್ಯ ನಾವು ನೋಡೋಣ. ಲೂಕನ ಸುವಾರ್ತೆಗೆ ಹೋಗೋಣ. ಅಲ್ಲಿ ಸ್ವಲ್ಪ ಹಿಂದೆ ಲೂಕನ ಸುವಾರ್ತೆ 15:21 ನೋಡಿ. ಆದರೂ ಮಗನು ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನಗೆ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳಲು, ನೋಡಿ ಇಲ್ಲಿ ನಾವು ಈ ಸಾಮ್ಯ ರೂಪವಾಗಿ ಈ ಸಾಮ್ಯವನ್ನು ಅನೇಕ ಬಾರಿ ನೋಡಿದ್ದೇವೆ. ಹೇಗೆ ಒಬ್ಬ ಪಾಪಿಯು ತಂದೆಯ ಬಳಿಗೆ ಬರುವಾಗ, ಅಂದರೆ ಇಬ್ಬರು ಮಕ್ಕಳಿದ್ದರು, ಒಬ್ಬನು ತಂದೆಯ ಸ್ವಾಸ್ಥ್ಯದಲ್ಲಿ ಎಲ್ಲ ನನ್ನ ಹಕ್ಕು ಕೂಡ ಅಂತ ಹೋಗಿ ಅದನ್ನು ಎಲ್ಲ ಆಸ್ತಿಯನ್ನು ಎಲ್ಲ ಹಾಳು ಮಾಡಿ ಕೊನೆಗೆ ಹಂದಿ ಮೇಯಿಸಲಿಕ್ಕೆ ಅಂತ ಕೆಲಸದಲ್ಲಿ, ಆಗ ಅವನ ತಂದೆಗೆ ನೆನಪಂದು, ನೋಡಿ ಅವನು ಹಿಂದೆ ಬರುವಾಗ ಅವನು ಹೇಳುವ ಮೊದಲನೇ ಮಾತೇನು, ಅಪ್ಪ ತಂದೆಯೇ, ನಾನು ಪರಲೋಕಕ್ಕೆ ವಿರುದ್ಧವಾಗಿ. ನೋಡಿ ಈ ಎರಡು ಶಬ್ದಗಳು ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿದೆ. ಒಂದು, ನಮ್ಮ ತಂದೆ ದೇವರು ನಮ್ಮ ತಂದೆ, ನಮ್ಮ ಅಪ್ಪ ಆಗಿದ್ದಾನೆ. ಆತನು ಪರಲೋಕದಲ್ಲಿರುವ ಆತನು, ಅಂದರೆ ಆತನು ಸರ್ವಶಕ್ತನು, ಎಲ್ಲ ಶಕ್ತಿ ಸಾಮರ್ಥ್ಯವನ್ನು ಉಳ್ಳ ಆತನು, ನಮ್ಮ ಎಲ್ಲ ಅಗತ್ಯತೆಗಳನ್ನು ಒದಗಿಸಲು ಶಕ್ತನಾಗಿರುವವನು, ನಮ್ಮನ್ನು ಎಲ್ಲ ಕೇಡು ಗಂಡಾಂತರಗಳಿಂದ ರಕ್ಷಿಸಲು ಶಕ್ತನಾಗಿರುವವನು. ಎಲ್ಲ ಸಂಬಂಧಗಳಲ್ಲಿ ನಾವು ಮನಸ್ಸಿನಲ್ಲಿಟ್ಟುಕೊಂಡು ನಮ್ಮ ಪ್ರಾರ್ಥನೆಯನ್ನು ನಾವು ಪ್ರಾರ್ಥಿಸಬೇಕಾಗಿದೆ. ಅದು ಬಹಳ ಅಗತ್ಯವಾಗಿ ಇವತ್ತು ನಾವು ಈ 4 ಸಂಬಂಧಗಳನ್ನು ನಾವು ನೋಡಿದ್ದೇವೆ. ಮೊದಲನೇದಾಗಿ ನಾವು ಒಂದು ರಿಲೇಷನ್ಶಿಪ್, ಒಂದು ಕೌಟುಂಬಿಕ ಸಂಬಂಧ, ತಂದೆ ಮಗ ಮಕ್ಕಳ ಸಂಬಂಧದಲ್ಲಿ ನೋಡಿದೆವು. ಎರಡನೇದಾಗಿ ನಾವು ಲಾರ್ಡ್ಶಿಪ್, ಕರ್ತನ ಸಂಬಂಧ, ಒಂದು ಗೌರವಯುತವಾಗಿ ನಾವು ಆತನು ನಮ್ಮ ತಂದೆ ಆಗಿದ್ದಾನೆ, ಲೌಕಿಕ ತಂದೆಗೆ ಯಾವ ಗೌರವದಿಂದ ನಾವು ನೋಡ್ತೇವೋ ಅದಕ್ಕಿಂತ ಹೆಚ್ಚಾಗಿ ಆತನು ಪರಲೋಕದ ತಂದೆ, ನಮ್ಮ ದೇವರು ಆಗಿರುವುದರಿಂದ ಒಂದು ಬಹಳ ಗೌರವದಿಂದ ಆತನನ್ನು ಆ ಒಂದು ಸಂಬಂಧ, ಗೌರವಯುತವಾದ ಸಂಬಂಧದಲ್ಲಿ ನಾವು ಲಾರ್ಡ್ಶಿಪ್ ಅಂತ ಹೇಳ್ತೇವೆ. ಮೂರನೇದಾಗಿ ಫೆಲೋಶಿಪ್, ಯಾಕೆ ಒಂದು ಸಭೆಯಾಗಿ ನಾವು ಒಬ್ಬರೊಬ್ಬರು ಅನ್ಯೂನತೆಯಲ್ಲಿರುವ ಒಂದು ಸಂಬಂಧವನ್ನು ನಾವು ಮನಸ್ಸಿನಲ್ಲಿಟ್ಟುಕೊಂಡು ನಮ್ಮ ಪ್ರಾರ್ಥನೆ ಜೀವಿತವನ್ನು ನಾವು ಕಟ್ಟಬೇಕಾಗಿದೆ. ಮತ್ತು ಕೊನೆಯದಾಗಿ ಆತನು ಗಾರ್ಡಿಯನ್ಶಿಪ್, ಅಥವಾ ಆತನು ನಮ್ಮನ್ನು ರಕ್ಷಿಸಲಿಕ್ಕೆ ರಕ್ಷಿಸುವವನಾಗಿದ್ದಾನೆ, ಸದಾ ನಮ್ಮನ್ನು ಕಾಪಾಡುವ ಆತನಾಗಿದ್ದಾನೆ, ಪರಲೋಕದ ದೇವರು, ಪರಲೋಕದ ನಮ್ಮ ತಂದೆ, ಆತನು ಸರ್ವಶಕ್ತನಾಗಿದ್ದಾನೆ. ಈ ಒಂದು ಚಿಂತನೆಗಳ ಆಧಾರದಲ್ಲಿ ನಮ್ಮ ಪ್ರಾರ್ಥನಾ ಜೀವಿತವನ್ನು ನಾವು ಕಟ್ಟಿಕೊಳ್ಬೇಕಾಗಿದೆ. ದೇವರು ಈ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತಾಡಿದ್ದಾನೆ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪವಿತ್ರಾತ್ಮನಿಗೆ ಸದಾಕಾಲವೂ ಸಲ್ಲಲಿ. ಆಮೆನ್.